ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಕೂಲಲ್ಲಿ ಟೆಂಪ್ರರಿ ಆಗಿ ಕೆಲಸ ಮಾಡ್ತಾ ಇದ್ಲು. ಅವಳನ್ನು ಟೆಂಪ್ರರಿ ಆಗಿ ಕೆಲಸ ಮಾಡ್ತಿರೋ ಕೆಲಸನ ತೆಗೆದು ಬಿಸಾಡಿದ್ರು ಪೋಷಕರ. ಆ ಪೋಷಕರು ಇಲ್ಲಿ ಈ ಶಾಲೆಯಲ್ಲಿ ಪೋಷಕರು ಅಲ್ಲಲ್ಲ ಅಲ್ಲಲ್ಲ ಮಂತ್ರಿಗಳೇ ಒಂದೇನು ಅಂತ ಹೇಳಿದ್ರೆ ಅಧ್ಯಕ್ಷರೇ ಉತ್ತರ ಕೊಡ್ತೀನಿ ಅಂತ ಕೊಡ್ಲೇ ಇಲ್ಲ. ಯಾವ್ದಕ್ಕೆ ನಾವು ಧರಣಿ ಬರೋ ಅಷ್ಟೊತ್ತಿಗೆ ಅಲ್ಲ ಅಧ್ಯಕ್ಷ ದೊಡ್ಡ ಚರ್ಚೆ ಆಗ್ತದೆ ಬೇಕಾಗಿಲ್ಲ ಇದು. ಅಲ್ಲ ಒಂದೇ ನಿಮಿಷ ಕೇಳ್ಕೊಳ್ಳಿ, ಅಲ್ಲ ಒಂದೇ ನಿಮಿಷ ಕೇಳ್ಕೊಳ್ಳಿ, ಒಂದೇ ನಿಮಿಷ ಮಂತ್ರಿಗಳ ಇವತ್ತು ಮಂತ್ರಿಗಳ ಅವರ ಮೂಲ ಚರ್ಚೆ ಆಮೇಲೆ ಇದ್ರ ಬಗ್ಗೆ ನೀವು ಬೇಕಂದ್ರೆ ಮಂತ್ರಿಗಳ ಒಂದ್ ಮಿನಿಟ್ ನೀವು ಒಂದೇ ನಿಮಿಷ ಸಾರಿ ಪ್ಲೀಸ್ ಸರ್ ಒಂದೇ ನಿಮಿಷ ಮಂತ್ರಿ ಅಧ್ಯಕ್ಷ ಪ್ರಾರಂಭದಲ್ಲಿ ಒಂದೇ ಮಿನಿಟ್ ಪ್ರಾರಂಭದಲ್ಲಿ ಅಧ್ಯಕ್ಷರೇ ಆ ಶಾಲೆಗೆ ಹೋಗಿ ಮುಖ್ಯೋಪಾಧ್ಯಾಯರಿಗೆ ಕಂಪ್ಲೇಂಟ್ ಕೊಡ್ತಾರೆ ಪೇರೆಂಟ್ಸ್. ಅದರ ನಂತರ ಅದರ ನಂತರ ಹೆಲ್ತ್ ಎಜುಕೇಶನ್ ಡಿಪಾರ್ಟ್ಮೆಂಟ್ ಕೊಡ್ತಾರೆ, ಡಿಸಿ ಅವ್ರಿಗೆ ಕೊಡ್ತಾರೆ. ಸತತ ನಾಲ್ಕು ನಾಲ್ಕು ಕಂಪ್ಲೇಂಟ್ ಅನ್ನ ಮೂರ್ ಬಾರಿ ಕೊಟ್ಟರು ಕೂಡ ಆ ಟೀಚರ್ ಮೇಲೆ FIR ಆಗಿಲ್ಲ. ನಾನು ಕೇಳುವಂಥದ್ದು ಅದಾಯ್ತು, ಇನ್ವೆಸ್ಟಿಗೇಷನ್ ಅಂತೇಳಿ ಹೇಳ್ತಾರೆ. ಈಗ ಕೊನೆಯದಾಗಿ ಏನಾಗಿದೆ ಅಂತ ಹೇಳಿದ್ರೆ ಆ ಮಹಿಳೆಗೆ ಇಂಟರ್ನೆಟ್ ವಾತಾವರಣ ಮಾಡಿ ಇನ್ನೊಂದು ಮಹಿಳೆಗೆ ಪೋಷಕರಿಗೆ ಆ ಮನೆ ಶಾಲೆಯಲ್ಲಿರುವಂತ ಎರಡು ಪೋಷಕರಿಗೆ ಒಬ್ಬರಿಗೆ ಕೆಲಸದಿಂದ ತೆಗೆದುಹಾಕಿದ್ದಾರೆ. ಈ ರೀತಿಯ ಒಂದು ಹಗೆತನದ ವ್ಯವಸ್ಥೆ ಆಗುತ್ತೆ ಅಂತ ಹೇಳಿ ಆದ್ರೆ ಎಲ್ಲ ಕಡೆಗಳಲ್ಲಿ ಈ ರೀತಿಯ ಕೆಲಸ ಮಾಡುವಂತ ಎಲ್ಲರಿಗೂ ಕೆಲಸದಿಂದ ತೆಗಿತಾರಾ? ಆಯ್ತು, ಈಗ ಶೂನ್ಯ ನಾನು ಕೇಳುವಂತದ್ದು ಇಷ್ಟೇ, ನಮ್ಮ ಮೇಲೆ FIR ಹಾಕ್ಲಿಕ್ಕೆ ಎಷ್ಟು ಗಡಿಬಿಡಿ ಮಾಡಿದ್ದಾರೆ ಅಷ್ಟೇ ಗಡಿಬಿಡಿಯನ್ನ ಆ ಟೀಚರ್ ಮೇಲೂ ಅವರು ನೂರಕ್ಕೂ ಅಧಿಕ ಮಕ್ಕಳು ಹೇಳಿದ್ದಾರೆ. ನಮಸ್ಕಾರ, ನಾನು ಸಂತೋಷ್ ಲಾಡ್ ಮಾತನಾಡ್ತಿರೋದು. ವಿಶೇಷವಾಗಿ ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಕಳೆದ 3-4 ವರ್ಷದಿಂದ ಇಲ್ಲಿವರೆಗೆ ನಮಗೆಲ್ಲರಿಗೂ ಒಟ್ಟಾಗಿ ಸೇರಿ 46 ಲಕ್ಷ ಕಾರ್ಡ್ ಉಳಿದವೆ. ಅದರಲ್ಲಿ ಬಹುತೇಕ ಕನ್ಸ್ಟ್ರಕ್ಷನ್ ಬೋರ್ಡ್ನಲ್ಲಿ ಇರತಕ್ಕಂಥ ಕಾರ್ಡ್ಗಳು ಬೋಗಸ್ ಕಾರ್ಡ್, ಅಂದರೆ ನಾವು ಫೇಕ್ ಕಾರ್ಡ್ ಅಂತ ಹೇಳ್ತಿರ್ಬೋದು. ಅಂಥ ಒಂದು ಕಾರ್ಡನ್ನು ಜಾಸ್ತಿ ಕಂಡು ಬರ್ತಾ ಇದೆ, ಅದನ್ನು ಪತ್ತೆಹಚ್ಚಿ ತೆಗಿಬೇಕು. ಸಂಘಟನೆಗೆ ಇರತಕ್ಕಂಥ ಎಲ್ಲ ಟ್ರೇಡ್ ಯೂನಿಯನ್ಗಳಲ್ಲಿ ಮನವಿ ಮಾಡ್ಕೊಳ್ತೀನಿ, ನೀವು ಸಹಕರಿಸಬೇಕು. ಆಮೇಲೆ ಯಾರಲ್ಲಿ ತಮಗೆ ಗುರುತಿದೆ ತಮ್ಮಲ್ಲಿ ಫೇಕ್ ಕಾರ್ಡ್ ಇದ್ದರೆ ದಯಮಾಡಿ ಹೋಗಿ ವಾಪಸ್ಸು ನಮ್ಮ ಇಲಾಖೆಯವರಲ್ಲಿರ್ತಕ್ಕಂಥ ಆಫೀಸರ್ಸ್ಗಳಿಗೆ ಕೊಡಬೇಕಂತ ತಮ್ಮಲ್ಲಿ ಮನವಿಯನ್ನು ಮಾಡ್ಕೊಳ್ತೀನಿ. ವಿಶೇಷವಾಗಿ ಫೇಕ್ ಕಾರ್ಡ್ನ ತೆಗಿಲಿಕ್ಕೆ ಒಂದು ಅಭಿಯಾನ ಮುಂದೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಹಂಗಾಗಿ ತಮ್ಮ ಸಹಕಾರ ಇರಲಿ, ಸಮಸ್ಯೆಗೆ ಒಂದು ಪರಿಹಾರನ ಕಂಡುಕೊಳ್ಳಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ತಮಗೆ ಮಾಹಿತಿ ಇರಲಿ, ತಾವೆಲ್ಲರೂ ಸಹಕರಿಸಬೇಕಂತ ತಮ್ಮಲ್ಲಿ ಪುನಃ ಮತ್ತೊಮ್ಮೆ ಮನವಿಯನ್ನು ಮಾಡ್ಕೊಳ್ತೀನಿ. ನಮಸ್ಕಾರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.